ವೀಕ್ಷಕರೇ, ಹುಕ್ಕೇರಿ ನಗರದ ಹೊರವಲಯದಲ್ಲಿರುವ ಶಂಕರ್ ಬಡಗಾವಿ ಎಂಬುವವರ ಜಮೀನು ಇದು. ಇವರು ಜಮೀನಿನಲ್ಲಿ ಸೋಯಾಬೀನ್ ಬೆಳೆ ಬೆಳೆದಿದ್ದಾರೆ. ಅತಿಯಾದ ಮಳೆಯಿಂದ ಜಮೀನು ತುಂಬಾ ನೀರು ಆವರಿಸಿದ್ದು ಸೋಯಾ ಬೆಳೆಯನ್ನ ಕಟಾವು ಮಾಡಲು ತುಂಬಾ ಕಷ್ಟವಾಗುತ್ತಿದೆ. ರೈತರು ಕೂಲಿ ಕಾರ್ಮಿಕರು ಪಡುತ್ತಿರುವ ಕಷ್ಟ, ಇದರೊಂದಿಗೆ ರೈತನು ಕಾರ್ಮಿಕರಿಗೆ ನೀಡಬೇಕಾಗಿರುವ ಸಂಬಳ, ಈ ಬೆಳೆಯಿಂದ ಬರಬಹುದಾದ ಆದಾಯವನ್ನ ನಾವು ತೋರಿಸುತ್ತಿರುವ ದೃಶ್ಯಗಳನ್ನ ತಾವು ನೋಡಿದ್ದಲ್ಲಿ ತಮಗೆ ಮನವರಿಕೆಯಾಗಬಹುದು. ಹೋಗ್ಲಿಡ್ರೆ ಕುಮಾರಸ್ವಾಮಿ ಕಳ್ಸಂಗ, ಕುಮಾರಸ್ವಾಮಿ ನಂಬರ್ ಐತಿ ಬೇಡ ಹೋಗ್ಲಿ. ರೈತನ ಜೀವನ ಎಷ್ಟೊಂದು ಶೋಚನೀಯವಾಗಿದೆ. ಭೂತಾಯಿಯನ್ನು ನಂಬಿರುವ ರೈತ ತನಗೆ ಹಾನಿಯಾದ್ರೂ ಸಹಿತ ಅಲ್ಪ ಸ್ವಲ್ಪ ಬಂದಿರುವ ಬೆಳೆಯನ್ನ ಹೊರತೆಗೆದು ರಾಶಿ ಮಾಡಿ ದೇಶದ ಜನರ ಹೊಟ್ಟೆ ತುಂಬಿಸುವ ಕಾಯಕದಲ್ಲಿ ನಿರತನಾಗಿದ್ದಾನೆ. ಇಂತಹ ರೈತನಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಸಂಕಷ್ಟದಲ್ಲಿರುವ ಇಂತಹ ರೈತರನ್ನ ಗುರುತಿಸಿ ಸರ್ಕಾರ ಇವರಿಗೆ ಸಹಾಯ ಮಾಡಿದ್ದೇ ಆದಲ್ಲಿ ರೈತರ ಬಾಳು ಹಸನಾಗುವುದರಲ್ಲಿ ಎರಡು ಮಾತಿಲ್ಲ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.